राज्य जन बेग रिलीफ सीएं बसवराज बोम्मई जनवरी 31 राज्य नाइट कर्फ्यू रद्दुगोळिसि सरकार आदेश होरडिसलिदे तज्ञर जो चर्चिसि सीएं तीर्मानवन्न तेगेदुकोंडिद्दारे इवत्तिन ई ओंदु सभेयल्लि एल्ला विचारगळन्न चर्चे माडलागिदे राज्य जनवरी 31 रिंद नाइट कर्फ्यू रद्दागलिदे रात्रि 10 गंटेयिंद बेळगे 5 गंटेवरेगे नाइट कर्फ्यू इत्तु इल्लिवरेगु इन्नु मुंदे अदु इरोदिल्ल बार रेस्टोरेंट पब होटेल गळिगे बेग रिलीफ सिक्किदे शेकडा 100 रष्टु सीटिंग गे अवकाशवन्न कोट्टिदे सरकार आदरे थियेटर गळु मल्टिप्लेक्स अल्लि मात्र 50-50 रूल्स हागे मुंदुवरियलिदे देवस्थान धार्मिक कार्यक्रम 50-50 प्रोटेस्ट धार्मिक सभे समारंभ के निर्बंध हागे मुंदुवर्दिदे स्विमिंग पूल जिम गे 50-50 कंटिन्यू कूड़ा आगिदे संपूर्णवादंतह निर्बंध इल्ला याव यावदक्के 50-50 अवकाशवन्न कोट्टिद्दारे अन्नोदन्न नोडोदाद्रे क्रीडा चटुवटिकेगळु स्टेडियम 50-50% ಗಡಿಗಳಲ್ಲಿ ಆರ್ಟಿಪಿಸಿಆರ್ ಟೆಸ್ಟ್ ಕಡ್ಡಾಯ ಮಾಡಲಾಗಿದೆ ತಜ್ಞರ ಸಭೆ ಬಳಿಕ ಸರ್ಕಾರ ಘೋಷಣೆಯನ್ನ ಮಾಡಿದೆ ನೈಟ್ ಕರ್ಫ್ಯೂ 31st ಇಂದ ನೋ ನೈಟ್ ಕರ್ಫ್ಯೂ ನೈಟ್ ಕರ್ಫ್ಯೂ ಅನ್ನು ತೆಗೆದಾಕಲಾಗಿದೆ 31ನೇ ತಾರೀಕು 31st ಇಂದ ನೋ ನೈಟ್ ಕರ್ಫ್ಯೂ ಓಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಿಎಂಸಿಆರ್ ಲಾರು ಮತ್ತೆ ಇದೆಲ್ಲ ಏನಿದೆ ಸಿಟಿಂಗ್ ಕೆಪಾಸಿಟಿ सेम सीटिंग कैपेसिटी आमले पब रेस्टोरेंट होटल ईटिंग प्लेस ओपन होटल ओपन आमले सिनेमा मल्टीप्लेक्स 50% सिनेमा बिकॉज़ अल्ली सुमारु 2.5-3 गंटे काल कूतिर्तर ओळगडे अदक्कोस्कर ई होटल्स एल्ल ओपन इरुत्ते मैरेजेस ಮೊದಲು 200 ಇತ್ತು ಈಗ 300 ಮಾಡಿದಿರಿ ಓಪನ್ ಸ್ಪೇಸ್ ಅಲ್ಲಿ ಕ್ಲೋಸ್ಡ್ ಸ್ಪೇಸ್ ಅಲ್ಲಿ 200 ಓಪನ್ 300 ಕ್ಲೋಸ್ ಇದ್ರೆ 200 ಅಂದ್ರೆ ಎರಡು ಕಡೆ 100 ಜಾಸ್ತಿ ಮಾಡಿದಿರಿ ಸರಿ ಸಿನಿಮಾ ಒಂದಿ ಆಮೇಲೆ ಮುಂದೆ 7 ಆಫೀಸಸ್ 50% ಇತ್ತು ಎಲ್ಲ ಆಫೀಸಸ್ 100% ಆಮೇಲೆ ರಿಲಿಜಿಯಸ್ ಪ್ಲೇಸಸ್ ಧಾರ್ಮಿಕ ಸ್ಥಳಗಳು ಸೇವೆ ಬಂದಾಗಿತ್ತು ಸೇವೆಗಳು ಬಂದಾಗಿತ್ತು ಸೇವೆಗಳು ಓಪನ್ ಆಲ್ ಇದು ಏನು ಜಾತ್ರೆಗಳು ರ್ಯಾಲೀಸ್ ಧರಣ ಪ್ರೊಟೆಸ್ಟ್ ಸೋಶಿಯಲ್ ಗ್ಯಾದರಿಂಗ್ ರಿಲಿಜಿಯಸ್ ಗ್ಯಾದರಿಂಗ್ आर प्राइवेटेड सेम कंटिन्यू मदल हे कंटिन्यू महाराष्ट्र केरल गोवा ऐन आरटीपीसीआर ऐन अब सेम कंटिन्यू इवतो नानु इध्यम मुझे इज्ञर को वरदी और नम सभे बरक मुंचे याद ರಿಲ್ಯಾಕ್ಸ್ ಮಾಡಬಹುದು ಯಾವುದಾದನ್ನ ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಹೇಳಿ ಪ್ರಿಪೇರ್ ಆಗಿ ಅವರು ಬಂದಿದ್ರು ಸರ್ಕಾರ ಒಂದಷ್ಟು ನಿರ್ಬಂಧಗಳನ್ನು ಈಗ ಕಡಿತಗೊಳಿಸಿದೆ ಯಾವ ಯಾವುದಕ್ಕೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಜನವರಿ 31 ರಿಂದ ನೈಟ್ ಕರ್ಫ್ಯೂ ರದ್ದಾಗಿದೆ ಬಾರ್ ರೆಸ್ಟೋರೆಂಟ್ ಪಬ್ ಮತ್ತು ಹೋಟೆಲ್ ಗಳಲ್ಲಿ ಯಾವಾಗಲೂ ಮಾಲೀಕರು ಹೇಳ್ತಾ ಇದ್ರು ನಮಗೆ ಮಾತ್ರ ಯಾಕೆ ಈ ರೀತಿಯಾದಂತ ಒಂದು ನಿರ್ಬಂಧ ಅಂತ ಹೇಳಿ 100% ಓಪನ್ ಗೆ ಅವಕಾಶವನ್ನ ನೀಡಲಾಗಿದೆ ಸಾರಿಗೆ ಬಸ್ ಸೇವೆಯಲ್ಲಿ 100% ಜನ ಹೋಗಬಹುದು ಯಾವದೇ ರೀತಿ ಅಂತ 50-50 ಅವಕಾಶ ಇಲ್ಲ ಇನ್ನು ಮುಂದೆ 100% ಅಲ್ಲಿ ಸೀಟಿಂಗ್ ವ್ಯವಸ್ಥೆಯನ್ನ ಮಾಡಬಹುದು ಥಿಯೇಟರ್ ಗಳು ಮಲ್ಟಿಪ್ಲೆಕ್ಸ್ ಅಲ್ಲಿ ಮಾತ್ರ 50-50 ಹಾಗೆ ಆಕ್ಯುಪೆನ್ಸಿ ಕಂಟಿನ್ಯೂ ಆಗುತ್ತೆ ದೇವಸ್ಥಾನಗಳಲ್ಲೂ ಕೂಡ ಪ್ರತಿಶತ 50-50 ರ ರೀತಿಯಲ್ಲೇ ಇರಬೇಕಾಗುತ್ತೆ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕೂಡ ಅದೇ ರೀತಿಯಾದಂತ ಹಳೆಯ ರೂಲ್ಸ್ ಕಂಟಿನ್ಯೂ ಆಗುತ್ತೆ ಸ್ವಿಮಿಂಗ್ ಪೂಲ್ ಜಿಮ್ ಗಳಲ್ಲಿ 50-50 ರಷ್ಟು ಅವಕಾಶವನ್ನ ನೀಡಲಾಗಿದೆ ಕ್ರೀಡಾ ಚಟುವಟಿಕೆಗಳು ಸ್ಟೇಡಿಯಂ ಅಲ್ಲಿ 50-50 ರಷ್ಟು ಅವಕಾಶ ಹಾಗೇನೇ ಯಾವದೇ ರೀತಿಯಾದಂತ ಧರಣಿ ಆಗಿರಬಹುದು ಪ್ರತಿಭಟನೆಗಳು ನಡೆಯುವಂತ ಸಂದರ್ಭಗಳಾಗಿರಬಹುದು ಧಾರ್ಮಿಕ ಸಭೆ ಸಮಾರಂಭಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ ಅಲ್ಲೂ ಕೂಡ ಯಾವದೇ ರೀತಿಯಾದಂತ ಅವಕಾಶ ಇಲ್ಲ ಅನ್ನೋದನ್ನ ಹೇಳಲಾಗಿದ್ದು ಅಂತರರಾಜ್ಯ ಗಡಿಗಳಲ್ಲಿ ಆರ್ಟಿಪಿಸಿಆರ್ ಟೆಸ್ಟ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಮದುವೆಗಳಲ್ಲಿ ಇಲ್ಲಿವರೆಗೂ 200 ಜನರಿಗೆ ಅವಕಾಶ ಇತ್ತು ಆದರೆ ಈಗ ಅದನ್ನ ಜಾಸ್ತಿ ಮಾಡಲಾಗಿದೆ 300 ಜನರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಈಗಾಗಲೇ ಆರ್ ಅಶೋಕ್ ಅವರು ಹೇಳಿದಾಗೆ
ಇವೆಲ್ಲವೂ ಕೂಡ ತಾಂತ್ರಿಕ ಸಲಹಾ ಸಮಿತಿಯವರು ಕೊಟ್ಟಂತಹ ಒಂದು ಮಾರ್ಗದರ್ಶನದ ಮೇಲೆಗೆ ಅವರು ಕೊಟ್ಟಂತಹ ಸಲಹೆ ಮೇರೆಗೆ ಈ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ।